ಮೊಬೈಲ್ ಸ್ಟೇಟಸ್ ರೀ. ಮೊಬೈಲ್ ಸ್ಟೇಟಸ್ ಅಂತಂದ್ರೆ ಇದರ ಕಾಮಿಡಿ ಏನಪ್ಪ ಅಂತಂದ್ರೆ, ಮುಂಜಾನೆ ಎದ್ದಾಗ್ಲಿಂದ ರಾತ್ರಿ ಮಲ್ಗ ತನಕ ಸ್ಟೇಟಸ್ ನೋಡಿ ಮಲ್ಗಲಿಲ್ಲ ಅಂತಂದ್ರೆ ನಿದ್ದೆನೇ ಬರಂಗಿಲ್ಲ. ಒಂದ್ ವೇಳೆ ರಾತ್ರಿ ಏನಾದ್ರೂ ಎಚ್ಚರಿಕೆ ಆಯ್ತಂತಂದ್ರೆ ಮತ್ತೆ ಮೊಬೈಲ್ ತೆಗೆದು ಸ್ಟೇಟಸ್ ನೋಡ್ತೀವಿ. ಯಾಕಂತಂದ್ರೆ ಯಾರ್ಯಾರು ಏನೇನು ಇಟ್ಟಾರಂತ ನಮ್ಗೆ ಗೊತ್ತಾಗುತ್ತಲ್ಲ, ಇಲ್ಲ ಅಂತಂದ್ರೆ ರಾತ್ರಿ ನಿದ್ದೆ ಬರೋದು ತುಂಬಾ ಕಷ್ಟ ಆಗ್ತದ. ಅದಲ್ಲದೆ ಇನ್ನೊಂದೇನಪ್ಪ ಅಂತಂದ್ರೆ ವಿಷಯ, ಯಾರಾದ್ರೂ ಬರ್ತ್ಡೇ ಐತೆ ಅಂತ ಅನ್ಕೊಳ್ರಿ, ಬರ್ತ್ಡೇ ಇದ್ದಾಗ ಎಲ್ಲರೂ ಬರ್ತ್ಡೇ ಅಂತ ಅವರು ಎಲ್ಲರ ಮೊಬೈಲು ಸ್ಟೇಟಸ್ನ ಇಟ್ಕೊಂತಾರೆ. ಹ್ಯಾಪಿ ಬರ್ತ್ಡೇ ಮಚ್ಚ, ಹ್ಯಾಪಿ ಬರ್ತ್ಡೇ ಮಾಮ ಅಂತ ಏನು ಒಬ್ಬೊಬ್ಬರು ಒಂದೊಂದು ರೀತಿ ಎಲ್ಲರೂ ಇಟ್ಕೊಂತಾರೆ, ಅವರವರು ಅನುಕೂಲಕ್ಕೆ ತಕ್ಕಂಗೆ ಇಟ್ಕೊಂತಾರೆ. ಬಟ್ ಆದರೆ ಯಾರು ಬರ್ತ್ಡೇ ಇರ್ತದಲ್ಲ ಅವಾಗ ಅವರು ಎಲ್ಲರ ಮೊಬೈಲ್ನ ನೋಡಿ ಸರ್ಚ್ ಮಾಡಿ ಎಲ್ಲರದು ಒಂದು ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಮತ್ತೆ ಬರ್ತ್ಡೇ ಯಾರು ಇರ್ತದಲ್ಲ ಅವನು ಮತ್ತೆ ಅವನ ಮೊಬೈಲ್ನಾಗ ಸ್ಟೇಟಸ್ ಇಟ್ಕೊಂತಾರೆ. ನೋಡ್ರಿ, ನಮ್ಗೆ ಇಷ್ಟೆಲ್ಲ ಜನ ಮೊಬೈಲ್ನಲ್ಲಿ ಸ್ಟೇಟಸ್ ಇಟ್ಕೊಂಡ್ರೆ ನನ್ನ ಬರ್ತ್ಡೇ ಅಂತಂತಂದು, ಆಮೇಲೆ ಅವರು ಸ್ಟೇಟಸ್ ಇಟ್ಕೊಂಡವ್ರನ್ನ ನೋಡಿ ಮತ್ತೆ ಅವರೆಲ್ಲ ಮತ್ತೆ ಇವ್ನ ಸ್ಟೇಟಸ್ ನೋಡ್ತಾರೆ. ಓ, ಆಮೇಲೆ ಇವ್ರು ಫುಲ್ ಖುಷಿ, ನಾನು ಇಟ್ಟಿದ್ದು ಕೂಡ ಸ್ಟೇಟಸ್ನ ಫೋಟೋ ಹೊಡ್ಕೊಂಡು ಮತ್ತೆ ಇಲ್ಲಿ ಇಟ್ಟಾನ ಅಂತಂತಂದು ಅವ್ರು ಕೂಡ ತುಂಬ ಖುಷಿ. ಗೊತ್ತಾಯ್ತಲ್ಲ ಮೊಬೈಲ್ ಸ್ಟೇಟಸ್ ಅಂತಂದರೆ ಎಷ್ಟೆಲ್ಲ ಹವ ಇರ್ತದೆ ಅಂತಂದು. ಅಂದರೆ ಏನಿರಂಗಿಲ್ಲ, ತಿರುಸಿ 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 ಹೊಡೆದು ಮತ್ತೆ ಅವ್ರ ಸ್ಟೇಟಸ್ನ ಅವರೇ ನೋಡ್ಕೋಬೇಕು, ಅವ್ರದ್ದು ನಾವು ನೋಡ್ಕೋಬೇಕು, ನಾವು ಅವ್ರದ್ದು ನೋಡ್ಕೋಬೇಕು. ಇಷ್ಟೇ ರೀ ಜೀವನ, ಇನ್ನೇನೈತೆ ಹೇಳ್ರಿ, ಅಷ್ಟೇ ಅಲ್ವಾ?